ದನ ಕಳ್ಳರು ಯಾವ ರೀತಿಯಲ್ಲಿ ಮಠಕ್ಕೆ ಬಂದು ದನವನ್ನು ಸಾಗಿಸುವಂತಹ ಒಂದು ದೃಶ್ಯ ಇಲ್ಲಿ ನೋಡಿ. ಒಂದು ಗಾಡಿ ಮುಂದೆ ಹೋಯಿತು, ಅತ್ತಲಾಗಿ ಬ್ಯಾಟರಿ ಎಲ್ಲ ಹಾಕಿ ನೋಡಿತು ಯಾರಿದ್ದಾರೆ ಅಂತ ಹೇಳಿ. ಪುನಃ ಅಲ್ಲಿ ಗಾಡಿ ತಿರುಗಿ ಮಠದ ಮುಂಭಾಗಕ್ಕೆ ಬಂದು ನಿಂತಿತು. ಎರಡು ದನ ಕಳ್ಳರು ಈವಾಗ ಗಾಡಿಯಿಂದ ಕೆಳಗೆ ಇಳಿತಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲ ತಿನ್ಸಲಿಕ್ಕಿರುತ್ತೆ ಬ್ಯಾವರ್ಸಿಗಳು, ಗೊತ್ತಾಯ್ತಲ್ಲ ಇವುಗಳಿಗೆ ಉಂಟಲ್ಲ ಚಪ್ಪಲಲ್ಲಿ ಹೊಡಿಬೇಕ್ರಿ ಇವುಗಳಿಗೆ, ಗೊತ್ತಾಯ್ತಲ್ಲ ಬ್ಯಾರಿಗಳಿಗೆ ಇವುಗಳಿಗೆ ಸಂಬಂಧ ಈ ನಾಯಿಗಳಿಗೆ. ನೋಡಿ ಬಂದ ಇನ್ನೊಬ್ಬ ಬಂದ, ಎರಡು ಪ್ರಾಣಿಗಳು ಎರಡು ಬಂತು. ಸುರತ್ಕಲ್ನಿಂದ ಬಂದ ಬ್ಯಾರಿಗಳಿಗಳು ಶಿಫ್ಟ್ ಕಾರಲ್ಲಿ ಬಂದದ್ದು. ನಮ್ಮವರಿಗೆ ಸ್ವಲ್ಪ ನಿದ್ರೆ ಇತ್ತು ಒಳಗಿಂದ, ಆ ಹೊತ್ತಿಗೆ ಎಲ್ಲರೂ ನಿದ್ದೆ ಮಾಡುವ ಒಂದು ಸಮಯ ನೋಡಿ, ಆ ಸಮಯವನ್ನೇ ಕಾದು ಕುಳಿತಾ ಈ ಬ್ಯಾರಿಗಳು ನೋಡಿ ನಮ್ಮ ಗಬ್ಬದ ಹಸುವನ್ನು, ಮಠದ ಗಬ್ಬದ ಹಸುವನ್ನು ಕುತ್ತಿಗೆಗೆ ಹಗ್ಗ ಹಾಕಿ ಈಗವಾಗ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಮುಂಚೆ ಎರಡು ಕರ್ಚಿಪಲ್ಲಿ ಕ್ಲೋರೋಫಾರ್ಮ್ ಅನ್ನು ಮೂಗಿಗೆ ಮೂಸಿ ಅವುಗಳಿಗೆ ಅಮಲು ಬರುವಂತೆ ಮಾಡಿತ್ತು. ಆದರೆ ಅಮಲು ಬಂತು ಅದಕ್ಕೆ. ಆದರೂ ಇವಾಗ ಹೋಗುವ ದೃಶ್ಯ ನೋಡಿ, ಇವಾಗ ಒಂದು ನಿಮಿಷ ಕಾಯಬೇಕು ನೋಡಿ, ದನ ಹೋಗ್ತಾ ಉಂಟು. ನಮ್ಮ ದನ ಹೋಯ್ತು ಮಠದ್ದು, ನಮ್ಮ ಮಠದ್ದು ದನ ಹೋಯ್ತು. ಗಾಡಿಯಲ್ಲಿ ನಾಲ್ಕು ಜನ ಬಂದಿದ್ರು, ನಾಲ್ಕು ಜನರಲ್ಲಿ ಎರಡು ಜನ ಮಾತ್ರ ಗಾಡಿಯಿಂದ ಕೆಳಗಿಳಿದಿದ್ದಾರೆ. ಒಬ್ಬ ಇವಾಗಲೂ ಕೂಡ ಮಠದ ಜಗಲಿಯಲ್ಲೇ ಕುಳಿತಿದ್ದಾನೆ. ಸ್ವಿಫ್ಟ್ ಗಾಡಿಯ ಡಿಕ್ಕಿ ಓಪನ್ ಆಯಿತು, ಇನ್ನೊಬ್ಬ ಇಳಿದ ನೋಡಿ ಅದರಲ್ಲಿ. ಈ ದನವನ್ನು ಹಿಡ್ಕೊಂಡು ಬವನಿಗೆ ಸಪೋರ್ಟ್ ಮಾಡಿದ ಬೋಸುಡಿ ಮಗ ಮಲ್ತ ತೋಲ ನಿಕ್ಕು ಉಂಡು ತೋಲ ಇನ್ಯತ್ ಎಲ್ಲೇ ಉಂಡು ತೋಲ ಒಂದು ವಾಟ್ಸಾಪ್ ಪಾಡ್ದು ನಿಕ್ಕು ತುಲ. ನಮ್ಮ ನಾಯಿ ಬೊಗ್ಗಿ ಓಡಿತ್ತು, ಬೊಗ್ಗಿ ಓಡಿ ಫೈಟ್ ಮಾಡಿತ್ತು ಪಾಪ. ಅವುಗಳು ಕಲ್ಲೆಲ್ಲ ಬಿಸಾಡಿದ್ರಿ, ಕಲ್ದಕ್ಕೇರಿ ಅಗಲಿಗೆ ದನವನ್ನು ಗಾಡಿಗೆ ಹಾಕಿದ್ರು. ಇನ್ನೊಬ್ಬ ನೋಡಿ ನಮ್ಮ ಜನ ಎಚ್ಚೆತ್ತಾಗ ಮುಖಕ್ಕೆ ಬ್ಯಾಟ್ರಿ ಹಾಕಿದ, ಆವಾಗ ನಾನು ಸೈರನ್ ಹಾಕಿದೆ. ಇವಾಗ ಓಡ್ತಾನೆ ನೋಡಿ, ಇವಾಗ ಒಂದೇ ಪೆಟ್ಟಿನಲ್ಲಿ ಇವಾಗ ನೋಡಿ ಸೈರನ್ ಹಾಕಿದ ಕೂಡಲೇ ಓಡಿದ ನೋಡಿ, ಓಡಿ ಗಾಡಿಯಲ್ಲಿ ಕೂತ್ಕೊಂಡ, ಓಡಿ ಗಾಡಿಯಲ್ಲಿ ಕೂತ್ಕೊಂಡು ಗಾಡಿ ಹೋಗುವ ಸ್ಪೀಡ್ ನೋಡಿ. ಈಗ ಗಬ್ಬದ ದನ ಹೋಯ್ತು ನಮ್ಮ ಗಾಡಿಯಲ್ಲಿ ನೋಡಿ. ಇದು ನಮ್ಮ ಪೊಲೀಸ್ ಅಧಿಕಾರಿಗಳು ಬೋಸುಡಿ ಮಕ್ಕಳು ಸರಿ ಇರ್ತಿದ್ರೆ ಈ ತರ ಆಗ್ತಿತ್ತ? ಇವುಗಳಿಗೆ ಚಪ್ಪಲಲ್ಲಿ ಹಾಕ್ಬೇಕ್ರಿ ಇವುಗಳ ನಾಯಿಗಳಿಗೆ.